ಇದೇ ಮಾರ್ಚ್ ಇಪ್ಪತ್ತೈದನೇ ತಾರೀಕು ವಿಶೇಷವಾದ ಯುಗಾದಿ ಹಬ್ಬ ಇದು ಹಿಂದೂಗಳ ಹೊಸ ವರ್ಷ ಎಂದೇ ಕರೆಯಲಾಗುತ್ತದೆ ಇದು ಮಹತ್ವದ ದಿನ ಈ ಯುಗಾದಿ ಮುಗಿದ ನಂತರ ಈ ಕೆಲ ರಾಶಿಯವರಿಗೆ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಗಜಕೇಸರಿ ಯೋಗ ಸಿಗಲಿದೆ ಇವರ ಜೀವನವೇ ಬದಲಾಗಲಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಹಳ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಹನ್ನೆರಡು ರಾಶಿಗಳ ಆಧಾರದ ಮೇಲೆ ವ್ಯಕ್ತಿಯೊಬ್ಬನ ಜೀವನ ಹೇಗೆ ಸಾಗಬಹುದು ಅನ್ನುವುದನ್ನು ನಿರ್ಧಾರ ಮಾಡಲಾಗುತ್ತದೆ ಇನ್ನು ರಾಶಿಯನ್ನು ಆಧಾರವಾಗಿಟ್ಟುಕೊಂಡು ಜ್ಯೋತಿಷಿಗಳು ವ್ಯಕ್ತಿಯೊಬ್ಬನ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತಾರೆ ಇನ್ನು ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟ ಮತ್ತು ಸಂತೋಷಗಳು ಆತನ ರಾಶಿ ಚಕ್ರದಲ್ಲಿ ಆಗುವ ಬದಲಾವಣೆಗಳಿಂದ ಬರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಯುಗಾದಿ ನಂತರ ಮಂಜುನಾಥ ಸ್ವಾಮಿಯ ಕೃಪೆ ಪಡೆಯುತ್ತಿರುವ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶ್ರೀ ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನು ನಮ್ಮ ಚಾನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿಗಿರೋ ಸಬ್ಸ್ಕ್ರೈಬ್ ಬಟಾನ್ನ ಪ್ರೆಸ್ ಮಾಡಿ ಯುಗಾದಿ ನಂತರ ರಾಶಿ ಚಕ್ರದ ಬದಲಾವಣೆಯಿಂದ ಈ ಐದು ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಸಿಗಲಿದೆ ಏಪ್ರಿಲ್ನಿಂದ ಈ ರಾಶಿಯವರ ಜೀವನದಲ್ಲಿ ಬಹಳ ಬದಲಾವಣೆ ಆಗಲಿದೆ ಮತ್ತು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಈ ಎಲ್ಲ ರಾಶಿಯವರ ಕಷ್ಟದ ದಿನಗಳು ಅಂತ್ಯವಾಗಿ ಸಂತೋಷದ ದಿನಗಳು ಆರಂಭವಾಗಲಿವೆ ಹಣದ ಸಮಸ್ಯೆಗಳು ದೂರವಾಗಿದ್ದು ಿದೆ ಮತ್ತು ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಈ ರಾಶಿಯವರು ಮಾಡಬೇಕು ಅಂದುಕೊಂಡಿದ್ದ ಕೆಲಸವನ್ನು ಯುಗಾದಿ ನಂತರ ಮಾಡುವುದು ಒಳ್ಳೆಯದು ಈ ರಾಶಿಯವರ ಎಲ್ಲ ಕೆಲಸಗಳು ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಆಗಲಿದೆ ಮತ್ತು ಏಪ್ರಿಲ್ ತಿಂಗಳಿನಿಂದ ನಿಮಗೆ ಅದೃಷ್ಟ ಒಲಿತು ಬರಲಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಇನ್ನು ಮಾಡುವ ವ್ಯಾಪಾರದಲ್ಲಿ ನೀವು ಅಧಿಕ ಲಾಭವನ್ನು ಗಳಿಸುತ್ತೀರಾ ಮಂಜುನಾಥ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಅದರಲ್ಲಿ ಯಶಸ್ಸು ಸಿಗಲಿದೆ ಲಕ್ಷ್ಮೀ ದೇವಿಯು ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಒಲಿಯಲಿದ್ದಾಳೆ ಮನೆಯನ್ನು ಖರೀದಿ ಮಾಡಲು ಇದು ಬಹಳ ಒಳ್ಳೆಯ ಸಮಯ ತೊಂದರೆಗಳೆಲ್ಲ ದೂರವಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸಿರುತ್ತದೆ ಉದ್ಯೋಗದಲ್ಲಿ ಉತ್ತಮ ಫಲ ಇದೆ ಮತ್ತು ಉದ್ಯೋಗವನ್ನು ಬದಲಾವಣೆ ಮಾಡಲು ಏಪ್ರಿಲ್ ತಿಂಗಳು ಉತ್ತಮವಾದ ಸಮಯವಾಗಿದೆ ಮತ್ತು ಮನೆ ದೇವರಿಗೆ ಹೋಗಿ ಪೂಜೆ ಮಾಡುವುದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಈ ಎಲ್ಲ ರಾಶಿಯವರು ಯುಗಾದಿ ನಂತರ ಹೊಸ ಜೀವನವನ್ನು ಆರಂಭ ಮಾಡಲಿದ್ದಾರೆ ತುಂಬ ದಿನಗಳಿಂದ ಅಂದುಕೊಂಡಿದ್ದ ಕೆಲಸಗಳು ಇಂದಿನಿಂದ ಆಗಲಿವೆ ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಸುಧಾರಿಸಲಿದೆ ಈ ಎಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಕಟಕ ರಾಶಿ ಮೇಷರಾಶಿ ರಾಶಿ ಮಕರ ರಾಶಿ ಕುಂಭ ರಾಶಿ ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ